ನಮಸ್ಕಾರ, ನನ್ನ ಹೆಸರು ಮೇಘನಾ ಸುಧೀಂದ್ರ, ಜಯನಗರದ ಹುಡುಗಿ. ಗೀತಾ ಬಿ ಯು ಮೇಡಮ್ ಬರೆದಿರುವ ಕಟ್ಟಿಕೊಂಡ ಬುತ್ತಿ ಅನ್ನೋ ಸಣ್ಣ ಕಥೆಗಳ ಸಂಕಲನದಿಂದ ಕಥೆಯಾದಳು ಲೇಖಕಿ ಅನ್ನೋ ಒಂದು ಕಥೆಯನ್ನು ಓದ್ತಾ ಇದ್ದೇನೆ. ಪ್ರತಿ ಕಥೆಯ ಮುಂಚೆ ಬರುವ ಪ್ರಾಸ್ತಾವಿಕ ನುಡಿಯನ್ನು ಈಗ ಓದ್ತಿದ್ದೀನಿ. ಮಂಗಳ ವಾರಪತ್ರಿಕೆಯಲ್ಲಿ ಪ್ರಕಟಗೊಂಡ ಕಥೆ ಇದು. 5-6 ವರ್ಷಗಳ ಹಿಂದೆ ತರಂಗದಲ್ಲಿ ನನ್ನದೊಂದು ಕಥೆ ದಡ ಪ್ರಕಟಗೊಂಡಿತ್ತು. ವೇಶ್ಯೆ ಅಥವಾ ಹೈ ಸೊಸೈಟಿಯಲ್ಲಿನ ಹಾಗೆ ಕಾಲ್ ಗರ್ಲ್ ಒಬ್ಬಳ ಕಥೆ ಇದು. ನನ್ನ ಸ್ನೇಹಿತೆ ಅನುವಾದಕರೊಬ್ಬರು ಅದನ್ನು ಮೆಚ್ಚಿ ತೆಲುಗಿನಲ್ಲಿ ಆ ಕಥೆಯನ್ನು ಅನುವಾದಿಸಿದರು. ತೆಲುಗು ದಿನಪತ್ರಿಕೆಯ ಭಾನುವಾರದ ವಿಶೇಷಾಂಕದಲ್ಲಿ ಆ ಕಥೆ ಪ್ರಕಟಗೊಂಡಿತು. ಓದುಗ ಹಾಗೂ ಲೇಖಕನ ಅಥವಾ ಲೇಖಕಿಯ ಸಂಬಂಧ ಚೆನ್ನಾಗಿರಲಿ ಎಂದು ಆ ಪತ್ರಿಕೆಯವರು ಕಥೆಯ ಕೆಳಗೆ ಲೇಖಕನ ಅಥವಾ ಲೇಖಕಿಯ ಹೆಸರಿನ ಪಕ್ಕ ಅವರ ದೂರವಾಣಿ ಸಂಖ್ಯೆಯನ್ನು ಪ್ರಕಟಿಸುವ ಪರಿಪಾಠವಿಟ್ಟುಕೊಂಡಿತ್ತು. ಹಾಗಾಗಿ ಲೇಖಕಿಯ ದೂರವಾಣಿ ಸಂಖ್ಯೆ ಪ್ರಕಟಗೊಂಡಿತ್ತು. ಅದರ ಪರಿಣಾಮವಾಗಿ ಆ ಲೇಖಕಿ ಅನುಭವಿಸುವ ಯಾತನೆ ಈ ಕಥೆ. ಕಥೆಯಾದಳು ಲೇಖಕಿ. ಫಸ್ಟ್ ವರ್ಷನ್ನಿನಲ್ಲಿ ಕತೆ ಬರೆಯುವ ನನ್ನ ಕಥನ ಶೈಲಿಯ ಮತ್ತೊಂದು ಮುಖ ಡ್ರಾಬ್ಯಾಕ್, ಈ ಕಥೆಯನ್ನು ಅನುವಾದಿಸಿ ಎಂದೆ. ಅವರು ಆ ಧೈರ್ಯ ತೋರಲಿಲ್ಲ. ಈಗ ಕತೆ. ಹಲೋ, ಒಂದಲ್ಲ ಎರಡಲ್ಲ 4 ಬಾರಿ ಹೇಳಿದರೂ ಅತ್ತ ಕಡೆಯಿಂದ ಯಾರೂ ಉತ್ತರಿಸಲಿಲ್ಲ. ಫೋನ್ ಆಫ್ ಮಾಡಿ ಬಂದ ನಂಬರನ್ನು ನೋಡಿದೆ. ಯಾವುದೋ ಹೊಸ ನಂಬರು, ಯಾರಿರ್ಬೋದು? ಮಾಮೂಲಾಗಿದ್ದರೆ ಆ ನಂಬರಿಗೆ ರೀಡಯಲ್ ಮಾಡಿ ಯಾರು ಅಂತ ವಿಚಾರಿಸುತ್ತಿದ್ದೆ. ಆದರೆ ರಾತ್ರಿ 11 ಗಂಟೆಗೆ ಬಂದಿರೋ ಕರೆ. ಬೇಕಾದರೆ ಮತ್ತೊಮ್ಮೆ ಮಾಡ್ತಾರೆ. ಮೊಬೈಲ್ ಪಕ್ಕಕ್ಕಿಟ್ಟು ಲೈಟ್ ಆಫ್ ಮಾಡಿ ದಿಂಬಿನ ಮೇಲೆ ತಲೆ ಇರಿಸಿದೆ. ಯಾರು? ನಿದ್ದೆಗಣ್ಣಿನಲ್ಲೇ ಪ್ರಶ್ನಿಸಿದರು ಇವರು. ಗೊತ್ತಿಲ್ಲ, ರಾಂಗ್ ನಂಬರ್ ಇರಬೇಕು. ನಾನು 4 ಬಾರಿ ಹಲೋ ಹೇಳಿದರೂ ಮಾತಾಡಲಿಲ್ಲ. ಅವರಿಗೆ ಬೇಕಾದ ದನಿಯಲ್ಲವೇನೋ. ಇಟ್ಟಿದ್ದಾಯಿತು. ಹೊದಿಕೆ ಸರಿ ಮಾಡಿಕೊಂಡು ಮಗ್ಗಲು ಬದಲಾಯಿಸಿದರು. ಮೊಬೈಲ್ ಫೋನು ಪಕ್ಕ ಇಟ್ಕೊಂಡು ಮಲ್ಗೋದು ಯಾಕೆ? ರಾತ್ರಿ ಫೋನ್ ಮಾಡೋರು ಯಾರಿದ್ದಾರೆ ನಿಮಗೆ? ಸೈಲೆಂಟ್ಗೆ ಹಾಕಿ ದೂರವಿಟ್ಟು ಮಲ್ಕೋ. ಅಂತ ತುರ್ತು ಇದ್ದರೆ ಲ್ಯಾಂಡ್ಲೈನಿಗೆ ಫೋನ್ ಮಾಡ್ತಾರೆ. ನಿದ್ರೆ ಹತ್ತೋದೇ ಕಷ್ಟ. ಹತ್ತಿತ್ತೋ ಅನ್ನೋ ಹೊತ್ತಿಗೆ ಫೋನ್ ರಿಂಗ್ ಆದರೆ ತುಂಬಾ ಕಷ್ಟ. ತಿರುಗಿ ನಿದ್ರೆ ಬರೋಕ್ಕೆ 1 ಗಂಟೆ ಬೇಕು. ಇವರು ಉದ್ದಕ್ಕೆ ಹೇಳಿದಾಗ ಉತ್ತರಿಸದೆ ಮೊಬೈಲನ್ನು ಸೈಲೆಂಟ್ ಮೋಡಿಗೆ ಹಾಕಿ ಮಗ್ಗಲು ಬದಲಾಯಿಸಿದೆ. ನಿಜ, ರಾತ್ರಿ ಹೊತ್ತು ನಮಗೆ ಯಾರೂ ಫೋನ್ ಮಾಡಲ್ಲ. ಯಾರಿಗಾದರೂ ಅವಶ್ಯಕತೆ ಇದ್ದರೆ, ಎಮರ್ಜೆನ್ಸಿ ಅಂದರೆ, ಚಿಕ್ಕವರಿಗೆ ಸಹಾಯ ಕೇಳಲು ಕರೆ ಮಾಡುತ್ತಾರೆ. ನಮಗೆ ಯಾಕೆ ಮಾಡುತ್ತಾರೆ? ನಾವು ಯಾರಿಗೆ ಏನು ಮಾಡುವ ಹಾಗಿದ್ದೇವೆ? ಇರುವ ಒಬ್ಬ ಮಗ ಇರುವುದು ದೂರದ ಅಮೆರಿಕೆಯಲ್ಲಿ. ಅವನ ಕೆಲಸ, ಹೆಂಡತಿ, ಮಗ ಮುಖ್ಯ. ಈಗ ನಮಗೆ 3 ದಿನಕ್ಕೊಮ್ಮೆ ಕರೆ, ನಿಗದಿತ ಸಮಯ ಅವನಿಗೆ. ನಮಗೆ ಇಬ್ಬರಿಗೂ ಅನುಕೂಲ ಅಂತ 8 ವರ್ಷದ ಹಿಂದೆ ನಿಗದಿತಗೊಳಿಸಿಕೊಂಡಿರುವುದು. ಅವನು ಮಾಡುವುದು ಲ್ಯಾಂಡ್ಲೈನಿಗೆ, ಮೊಬೈಲ್ ಫೋನು ಕೊಂಡಿರುವುದು ಆಸೆ ಎಂದು. ಅವಶ್ಯಕತೆ ಏನಿಲ್ಲ. ಇವರಂತೂ ಮೊಬೈಲ್ ವಿರೋಧಿ. ತಾವಂತೂ ಕೊಂಡೇ ಇಲ್ಲ. ಸೈನ್ಸ್ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದವರು. 4 ವರ್ಷದ ಹಿಂದೆ ರಿಟೈರ್ ಆದಮೇಲೆ ವೇದ, ಶ್ಲೋಕ, ಸಹಸ್ರನಾಮಗಳನ್ನು ಕಲಿಯುವ ಭರಾಟೆ. ಶುರುವಾದ ಉತ್ಸಾಹದಲ್ಲೇ ಮುಂದುವರೆದಿದೆ. ಮನೆಯಲ್ಲೇ ಇರುವುದು ಅಪರೂಪ. ನಾನು ಸ್ಕೂಲೊಂದರಲ್ಲಿ ಟೀಚರಾಗಿಯೇ ಕೆಲಸ ಮಾಡ್ತಿದ್ದೆ. ಮಗ ಹುಟ್ಟಿದ ಮೇಲೆ ಕೆಲಸ ಬಿಟ್ಟು ಪೂರ್ಣ ಗೃಹಿಣಿ, ಅಲಿಯಾಸ್ ತಾಯಿಯಾದೆ. 10 ವರ್ಷದ ಹಿಂದೆ ತಾಯಿಯಾಗಿಯೂ ರಿಟೈರ್ಡ್. ಮುಂದೆ ಓದಲು ಅಮೆರಿಕೆಗೆ ಹೋದ ಮಗ. ಓದು ಮುಗಿಸಿ ಕೆಲಸ ಹಿಡಿದು ಮದುವೆಯಾಗಿ ಅಲ್ಲೇ ನಿಲ್ಲಿಸಿದ್ದಾನೆ. 3 ದಿನಕ್ಕೊಮ್ಮೆ ಫೋನು, 2 ವರ್ಷಕ್ಕೊಮ್ಮೆ ದರ್ಶನ. ಮಕ್ಕಳು ನಮ್ಮ ಬದುಕಿನ ಭಾಗ ಆದರೂ ಅದು ಸತ್ಯವೇ. ಆದರೂ ಅವರು ದೊಡ್ಡವರಾದ ಮೇಲೆ ಅವರ ಬದುಕು, ಕೆಲಸ, ಮಕ್ಕಳು ಎಂದು ಮುಳುಗಿ ಹೋಗುತ್ತಾರೆ. ತಾಯಿ ಅವರ ಬದುಕಿನ ಒಂದು ಚಂದದ ಮಮತೆಯ ಅಧ್ಯಾಯ ಅಷ್ಟೆ. ದೂರವಿದ್ದರೆ ಅದು ಸತ್ಯ, ಒಟ್ಟಿಗೆ ಇದ್ದರೆ ಬೇರೆ ಮಾತು. ಅಭಿಪ್ರಾಯ ಭೇದ, ಜಗಳ, ಕೋಪ, ಅವರ ಮಕ್ಕಳ ಒಡನಾಟದಿಂದ ಕೊಂಚ ಅಸ್ತಿತ್ವ ಉಳಿಸಿಕೊಂಡಿರುತ್ತದೆ ಈ ಸಂಬಂಧ. ನಿತ್ಯದ ಅವಶ್ಯಕತೆಯನ್ನು ಬೇಡದ ಸಂಬಂಧಗಳು ಮನುಷ್ಯರನ್ನು ದೂರವಾಗಿಸುವುದಂತೆ ಮನಸ್ಸಿನಲ್ಲೇ ಇರುತ್ತದೆ. ಇಲ್ಲ ಎಂದಲ್ಲ, ಆದರೆ ಕಳೆದಿದ್ದನ್ನು ನೆನೆಸಿಕೊಂಡು ಮುದಗೊಳ್ಳಬೇಕು. ವರದಿಯನ್ನು ಕೇಳಿ ಭಾಗಿಯಾಗಬೇಕು ಅಷ್ಟೆ. ನಿತ್ಯದ ಒಡನಾಟವಿರದ ಸಂಬಂಧಗಳು ಸ್ಥಿರ ಚಿತ್ರದಂತೆ, ಚಿತ್ರಗಳು ಬೇರೆ ಬೇರೆ ತಿರುವಿ ಹಾಕಬೇಕು. ನನಗೆ ಒಡ ಹುಟ್ಟಿದವರಿಲ್ಲ. ಇವರಿಗೆ ಇರುವ ಒಬ್ಬ ತಮ್ಮ ಇರುವುದು ದೂರದ ದೆಹಲಿಯಲ್ಲಿ. ಅವನ ಬದುಕು, ಮಕ್ಕಳು, ಕಷ್ಟ, ಜಂಜಾಟಗಳು,
3-4 ತಿಂಗಳಿಗೊಮ್ಮೆ ನಾವೇ ಕರೆ ಮಾಡಿದರೆ ಉಭಯ ಕುಶಲೋಪರಿ. 60 ಮುಟ್ಟಲು ಧಾವಿಸುತ್ತಿರುವ ವಯಸ್ಸು ಸ್ನೇಹಿತರು ಬೆರಳಣಿಕೆಯಷ್ಟು. ಹೊಸ ಸ್ನೇಹ ಮಾಡಿಕೊಳ್ಳುವ ವ್ಯವಧಾನ ಮನಸ್ಸೂ ಇಲ್ಲ. ಹೀಗಿರುವಾಗ ರಾತ್ರೋರಾತ್ರಿ ನನಗೆ ಕರೆ ಮಾಡಿರುವವರು ಯಾರು? ದೀರ್ಘವಾಗಿ ಉಸಿರಾಡುತ್ತಾ ನಿದ್ರೆಗಾಗಿ ಪರಿತಪಿಸುತ್ತಾ ಕಣ್ಣು ಮುಚ್ಚಿಕೊಂಡೆ. ಬೆಳಗ್ಗೆ ನನ್ನ ಕೆಲಸವನ್ನೆಲ್ಲ ಮುಗಿಸಿ ಪೇಪರು ಪೆನ್ನು ಹಿಡಿದು ಕೂರುವ ವೇಳೆಗೆ ಗಂಟೆ 10 ಆಗಿತ್ತು. ಇವರು ಹೊರಗೆ ಹೋಗಿಯಾಗಿತ್ತು. ಅಂದ ಹಾಗೆ ಹೇಳುವುದು ಮರೆತೆ. ನನ್ನ ಇತ್ತೀಚಿನ 2 ವರ್ಷಗಳಿಂದೀಚಿನ ಹವ್ಯಾಸ ಅಂದರೆ ಕತೆ ಬರೆಯೋದು. ಆಗಲೇ 7-8 ಕತೆಗಳು ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಇಂದು ಕಥೆ ಬರೆಯಲು ಸ್ಫೂರ್ತಿ ಹೆಚ್ಚು, ಏಕೆಂದರೆ ನಿನ್ನೆಯಷ್ಟೇ ನನ್ನದೊಂದು ಕತೆ ಪತ್ರಿಕೆಯೊಂದರಲ್ಲಿ ಪ್ರಕಟಗೊಂಡಿದೆ. ಬರಹಗಾರರ ಪರಿಚಯ ಓದುಗರಿಗಾಗಲಿ ಎಂದು ನನ್ನ ದೂರವಾಣಿ ಸಂಖ್ಯೆಯನ್ನು ನನ್ನ ಹೆಸರಿನ ಕೆಳಗೆ ಪ್ರಕಟಿಸಿದ್ದರು. ಕತೆ ಚೆನ್ನಾಗಿದೆ ಎಂದು 2 ಕರೆ ಬೇರೆ ಬಂದಿದ್ದವು. ನನ್ನ ಗೆಳತಿ ಕಮಲಾ ಓದಿದಳೋ ಇಲ್ವೋ ಮಾಮೂಲಾಗಿ ಕರೆ ಮಾಡಿರೋಳು. ಅವಳಿಗೆ ಹೇಳಬೇಕೆಂದು ಎದ್ದು ಕೋಣೆಗೆ ಹೋಗಿ ಮೊಬೈಲ್ ತಂದೆ. ಮೊಬೈಲ್ ಫೋನಿನ ದೊಡ್ಡ ಅಡ್ವಾಂಟೇಜ್ ಅಂದರೆ ನಂಬರ್ ನೆನಪಿನಲ್ಲಿ ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಟೆಲಿಫೋನ್ ಬುಕ್ ಹುಡುಕುವ ಗೋಜಿಲ್ಲ. ಮಾಡಬೇಕಾದವರ ಹೆಸರು ಗೊತ್ತಿದ್ದರೆ ಸಾಕು. ಸ್ಪೆಲ್ಲಿಂಗ್ ಕೂಡ ಪೂರ ಗೊತ್ತಿರಬೇಕಿಲ್ಲ. 4 ಮಿಸ್ಡ್ ಕಾಲ್ಗಳು. ನಿನ್ನೆ ಸೈಲೆಂಟ್ ಮೋಡಿಗೆ ಹಾಕಿದ್ದರಿಂದ ಬೆಳಗಿನಿಂದ ಬಂದ ಕರೆಗಳು ಗೊತ್ತೇ ಆಗಿಲ್ಲ. 4 ಅಪರಿಚಿತ ನಂಬರ್ಗಳು. ನನ್ನ ಕತೆ ಓದಿದವರೇ ಇರಬೇಕು, ಲೇಖಕಿಯೊಂದಿಗೆ ಮಾತನಾಡಬೇಕು ಎಂದು ಮಾಡಿದ್ದಾರೆ. ನಾನು ಸೈಲೆಂಟ್ ಮೋಡಿಗೆ ಹಾಕಿ ಓದುಗರೊಂದಿಗೆ ಮಾತಾಡುವ ಅವಕಾಶ ಕಳೆದುಕೊಂಡೆನಲ್ಲ. ಕತೆ ತುಂಬ ಚೆನ್ನಾಗಿದೆ. ಅನುಭವದ ಛಾಪು ಗಾಢವಾಗಿ ಇದೆ. ಇತ್ತೀಚೆಗೆ ಬರೆಯುತ್ತಿದ್ದೀರಿ ಎಂದೇನೂ ಅನ್ನಿಸುವುದಿಲ್ಲ. ಹೀಗೆ ಏನೇನು ಹೇಳ್ತಾ ಇದ್ರೋ ಏನೋ. ಕೈಯಲ್ಲಿ ಹಿಡಿದ ಹಾಗೆ ಮೊಬೈಲ್ ರಿಂಗ್ ಆಗತೊಡಗಿತು. ಬಟನ್ ಒತ್ತಿ ಮೊಬೈಲನ್ನು ಕಿವಿಗೆ ಹಿಡಿದುಕೊಂಡೆ. ಹಲೋ, ಬರ್ತೀರಾ? ಗಡಸು ಗಂಡು ಧ್ವನಿ. ಆ ಯಾರು? ನನ್ನ ಹೆಸರ್ಯಾಕೆ? ಎಲ್ಲಿ ಭೇಟಿ ಆಗೋದು ಹೇಳಿ. ಅರ್ಥವಾಗ್ತಿಲ್ಲ ನಿಮ್ಮ ಮಾತು. ಯಾರು ನೀವು? ಯಾರು ಬೇಕಿತ್ತು? ಫೋನ್ ಅತ್ತ ಕಡೆ ಇಟ್ಟಾಗಿತ್ತು. ಇದು ಮತ್ತೊಂದು ಹೊಸ ನಂಬರ್. ಯಾರಿರಬಹುದು? ಹೆಸರು ಹೇಳದೆ ಬರ್ತೀರಾ ಅಂದರೆ ಏನರ್ಥ? ಫೋನನ್ನು ಕೈಯಲ್ಲಿ ಹಿಡಿದು ಹೊರಬಂದು ಸೋಫಾದ ಮೇಲೆ ಕುಳಿತೆ. ರಿಂಗಿಂಗ್ಗೆ ಮೋಡನ್ನು ಬದಲಿಸಿ ಕಮಲಾಗೆ ಕರೆ ಮಾಡಿದೆ. ನಿನ್ನ ಕತೆ ಓದ್ದೆ, ಫೋನ್ ಮಾಡೋಣ ಅಂತಲೇ ಇದ್ದೆ. ಅದೇನು ಕರ್ತೆ ಬರೆದಿದ್ಯೇ? ಥೂ! ನನ್ನ ಧ್ವನಿ ಕೇಳಿದ ತಕ್ಷಣ ಉದ್ದಕ್ಕೆ ಬೈದಳು ಕಮಲ. ಯಾಕೆ, ಚೆನ್ನಾಗಿಲ್ವಾ? ಹೊಗಳಿಕೆಗೆ ತಯಾರಿದ್ದ ನನಗೆ ಪೆಚ್ಚಾಯಿತು. ಅಲ್ವೇ ಕಾಲ್ಗರ್ ಬಗ್ಗೆ ಬರೆಯೋದಾ? ಬೇರೆ ವಿಚಾರ ಸಿಗಲಿಲ್ವೇ? ಅದು ಅವಳದೇನು ತಪ್ಪಿಲ್ಲ ಅಂತೆಲ್ಲ ಬರೆದಿದೆಯಲ್ಲೇ, ಅದು ನೀನೇ ಆ ನಾಯಕಿ ಅನ್ನೋ ಹಾಗೆ ಫಸ್ಟ್ ಪರ್ಸನ್ನಲ್ಲಿ ಬರೆದಿದೆಯಾ? ತಪ್ಪಲ್ವಾ? ಅದು ಕತೆ ಕಮಲ. ಅಷ್ಟಾಗಿ 2 ತಿಂಗಳ ಹಿಂದೆ ಮಕ್ಕಳೆಲ್ಲ ಬಿಟ್ಟು ಹೋಗಿರುವ ತಾಯಿ ಬಗ್ಗೆ ಬರೆದಿದ್ದೆ. ಎಷ್ಟು ಚೆನ್ನಾಗಿತ್ತು. ಈ ಕತೆ ಒಂಚೂರು ಚೆನ್ನಾಗಿಲ್ಲ. ಅವಳು ಸಂಪಾದಿಸಿರೋ ದುಡ್ಡು, ಒಂದು ರಾತ್ರಿಗೆ ವಿಧಿಸುವ ಚಾರ್ಜು, ಪೊಲೀಸರನ್ನು ಸರಿ ಮಾಡಿಕೊಳ್ಳುವ ರೀತಿ, ಆ ಒನಪು, ವೈಯಾರ, ಅಹಂಕಾರ, ಛೀ, ಅಸಹ್ಯ. ಕೊನೆಗೆ ಅವನ್ ಯಾವನೋ ಅವಳನ್ನ ಮುಟ್ಟಿದ ರೀತಿ, ಅದು ಹೇಗೆ ಬರ್ದಿಯೇ? ಓದ್ತಾ ಇದ್ರೆ ಮೈಮೇಲೆ ಮುಳ್ಳೆದ ಹಾಗಾಗತ್ ಕಣೆ. ಅಲ್ಲ ನೀನು? ಥೂ! ಅಂತೂ ನನ್ನ ಕತೆನ ಹೊಗಳ್ತಾ ಇದೆಯಾ? ಕತೆ ಉದ್ದೇಶ ಈಡೇರಿತ್ ಕಣೆ. ಬ್ಯಾಕ್ ಹ್ಯಾಂಡೆಡ್ ಕಾಂಪ್ಲಿಮೆಂಟ್ ಇದು. ಓದಿದ ನಿನಗೆ ಮೈಮೇಲೆ ಮುಳ್ಳೆದ್ದ ಹಾಗಾಯಿತು ಅಂದರೆ ನನ್ನ ಬರವಣಿಗೆ ಎಷ್ಟು ಎಫೆಕ್ಟಿವ್ ನೋಡು. ಕಮಲಾಳ ಮಾತನ್ನು ಅರ್ಧಕ್ಕೆ ತಡೆದು ನಿಧಾನವಾಗಿ ಹೇಳಿದೆ. ನಿಂಗೆ ಅರ್ಥವಾಗೋಲ್ಲ ಬಿಡು. ನಮ್ಮ ಜೀವನದ ಅನುಭವ, ನಮ್ಮ ಮನೋಭಾವ, ನಮ್ಮ ನೀತಿ ರೀತಿ ಆಸೆಗಳಿಗೆ ತಕ್ಕಂತೆ ಜೀವನ ರೂಪಿಸಿಕೊಳ್ಳುವ, ಇನ್ನೊಬ್ಬರ ಬಗ್ಗೆ ಅಭಿಪ್ರಾಯ ರೂಪಿಸಿಕೊಳ್ಳುವ ನಾವು, ಓದುವ ಕತೆಗಳನ್ನು ನಮ್ಮ ಪರಿಧಿಯಲ್ಲೇ ಅರ್ಥ ಮಾಡಿಕೊಳ್ಳುವುದು. ಏನೋ ಕಾಲ್ ಗರ್ಲ್ ಕತೆ ಸರಿ, ಅಷ್ಟೊಂದು ವಿವರಗಳೆಲ್ಲ ಏನು ಬೇಕಿತ್ತೋ. ಅಸಹ್ಯ. ಹೋಗಲಿ ಬಿಡೆ, ಲೋಕೋ ಭಿನ್ನ ರುಚಿಹಿ ಅನ್ನೋ ಹಾಗೆ ಇನ್ಯಾರಿಗೋ ಇಷ್ಟವಾಗಿರಬೇಕು. ಇನ್ನೊಂದು ಕರೆ ಬರ್ತಾ ಇದೆ, ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ. ಕರೆ ಕಟ್ ಮಾಡಿ ಕೂತೆ. ಇನ್ನೊಂದು ಕರೆ ಇಲ್ಲ, ಏನಿಲ್ಲ. ಹಾಗೆ ಇದ್ದರೂ ಅದೆಲ್ಲ ತಿಳಿಯುವಂಥ ವಿಶಿಷ್ಟ ಫೋನ್ ಕೂಡ ಅಲ್ಲ ನನ್ನದು. ಹಾಗೆ ಯಾರೋ ಹೇಳುವುದನ್ನು ಕೇಳಿದ್ದೆ. ಕಮಲ ಹಾಗೆ ಹಾಗೆ ಹೇಳಿದೆ. ಬೇಸರವೆನ್ನಿಸ್ತು. ಮರುಗಳಿಗೆ ನನ್ನ ತಲೆಯನ್ನು ನಾನೇ ಮುಟುಕಿಕೊಂಡೆ. ಬರೆದಿದ್ದೆಲ್ಲ ಎಲ್ಲರೂ ಮೆಚ್ಚಲೇಬೇಕೆಂದಿಲ್ಲವಲ್ಲ. ನೆಗೆಟಿವ್ ಆಗಿ ಅಂದರೂ ಕೇಳಿಸಿಕೊಳ್ಳುವ ತಾಳ್ಮೆ ಬೆಳೆಸಿಕೊಳ್ಳಬೇಕು. ಹಲೋ. ಫೋನ್ ರಿಂಗ್ ಆದಾಗ ಸ್ವಿಚ್ ಒತ್ತಿ ಕಿವಿಗಿಟ್ಟುಕೊಂಡೆ. ನಿನ್ನೆ ಪೇಪರ್ನಲ್ಲಿ ನಿಮ್ಮ ಲೇಖನ ಓದ್ದೆ. ಅತ್ತಲಿಂದ ಬಂದಿದ್ದು ಗಂಡು ಧ್ವನಿ. ಕಥೆ ಅದು,
ಮೆಲುವಾಗಿ ಹೇಳಿದೆ. ಹಾಂ ಹಾಂ, ತುಂಬ ಚೆನ್ನಾಗಿದೆ. ಕದ್ದು ಮುಚ್ಚಿ ಹಾಗೆ ಜೀವನ ನಡೆಸಬಹುದು. ನಾನು ಹಾಗೆ ಅಂತ ಧೈರ್ಯವಾಗಿ ಬರೆದುಕೊಂಡಿದ್ದೀರಲ್ಲ, ನಿಮ್ಮ ಧೈರ್ಯ ಮೆಚ್ಚಬೇಕಾದದ್ದೇ. ಅದು ನಾನು ಬರೆದಿರುವ ಕಥೆ, ನನ್ನ ಕಥೆಯಲ್ಲ. ದನಿ ಎತ್ತರಿಸಿದೆ. ಬರೆಯುವಾಗ ಇದ್ದ ಧೈರ್ಯ ಈಗೇನಾಯಿತು? ಫೋನ್ ನಂಬರ್ ಎಲ್ಲ ಹಾಕಿಸ್ಕೊಂಡಿದ್ಯಾ ನಮ್ಮಂಥವರು ಸಂಪರ್ಕಿಸಲಿ ಅಂತ? ತಾನೇ ಹೇಳು, ಎಲ್ಲಿ ಸಿಗ್ತೀಯಾ? ಅಲ್ಲಿ ಬರೆದಷ್ಟೇ ರೇಟಾ ಅಥವಾ ಏನೋ? ಅವನ ಮಾತು ಕಿವಿಯಲ್ಲಿ ಹೊಕ್ಕರೂ ತಲೆಯಲ್ಲಿ ರಿಜಿಸ್ಟರ್ ಆಗಲು ಕೆಲವು ಸೆಕೆಂಡುಗಳು ಬೇಕಾದವು. ಗಾಬರಿಗೆ ಫೋನ್ ಕೈಯಿಂದ ಜಾರಿತು. ಬಿದ್ದ ಫೋನನ್ನು ಕೈಗೆತ್ತಿಕೊಳ್ಳಲು ಹೆದರಿಕೆಯಾಯಿತು. ಅದು ತಿರುಗಿ ಹೊಡೆದುಕೊಳ್ಳಲು ಶುರು ಮಾಡಿದರೂ ಸುಮ್ಮನೆ ಕುಳಿತೆ. ಬರದಷ್ಟೇ ರೇಟಾ ಅಂತ ಪ್ರಶ್ನಿಸುತ್ತಾನಲ್ಲ, ಏನರ್ಥ? ಕಮಲ ಹೇಳಿದ ಹಾಗೆ ಅವನ ಅನುಭವದ ಪರಿಧಿ ಅಷ್ಟೆಯೇ? ಕಥೆಯನ್ನು ಕಥೆಯಾಗಿ ಓದದೆ ಆ ಲೇಖಕಿಯ ಬದುಕಿನ ವೃತ್ತಾಂತ ಎಂದು ನಂಬುವಷ್ಟು ಸಣ್ಣಗಿರಿಯೇ ಅವನ ಬದುಕು? ಬೆಳಗ್ಗೆಯಿಂದ ಬಂದಿರುವ ಆ ನಾಲ್ಕು ಅಪರಿಚಿತ ಸಂಖ್ಯೆಯ ಕರೆಗಳು, ನಿನ್ನೆ ರಾತ್ರಿ ಬಂದ ಕರೆ, ಎಲ್ಲವೂ ನಾನೇ ಕಾಲ್ ಗರ್ಲ್ ಲತಾ ಎಂದು ಭಾವಿಸಿ ನನ್ನನ್ನು ಆ ರೀತಿ ಸಂಪರ್ಕಿಸಲು ಮಾಡಿದ ಕರೆಗಳೇ. ಅಯ್ಯೋ ಕರ್ಮವೇ. ಅರೆ, ಏನು ಯೋಚಿಸ್ತಾ ಕೂತಿದ್ದೆ? ನಿನ್ನ ಮೊಬೈಲ್ ಫೋನ್ ಹೊಡ್ಕೋತಾ ಇದೆ, ಹೊಸ ಕಥೆಯ ಬಗ್ಗೆ ಚಿಂತನೆ ಮಾಡ್ತಾ ಇದೆಯಾ? ವೆರಿ ಗುಡ್, ವೆರಿ ಗುಡ್. ನಿನ್ನ ಫೇವ್ರೆಟ್ ಹಾಬಿ ಫೋನಿನಲ್ಲಿ ಮಾತಾಡುವ ಅವಕಾಶವನ್ನು ಗಮನಿಸದೆ ಅಂದರೆ ತುಂಬ ಆಶ್ಚರ್ಯ. ಎಲ್ಲಿ ಫೋನು? ಒಳಗೆ ಬಂದ ಇವರು ನಾನು ಸರಿಯಾಗಿ ಕುಳಿತು ಬಾಗಿ ಫೋನ್ ಎತ್ತಿಕೊಳ್ಳುವ ಮುನ್ನವೇ ಟೇಬಲ್ ಕೆಳಗೆ ಜಾರಿದ್ದ ಫೋನನ್ನು ಕೈಗೆ ಎತ್ತಿಕೊಂಡು ಸ್ವಿಚ್ ಅದುಮಿದರು. ಹಲೋ ಎಂದರು. ಕೆಲವು ಕ್ಷಣ ಅಷ್ಟೆ. ಅವರ ಹುಬ್ಬುಗಳು ಮೇಲೇರಿದವು, ನಂತರ ಹಾಗೆ ಗಂಟು ಹಾಕಿಕೊಂಡವು. ಯಾರ್ರಿ ನೀವು? ಜ್ಞಾನ ನೆಟ್ಗಿಟ್ಕೊಂಡು ಮಾತಾಡಿ. ಇಲ್ಲಿ ಯಾರು ಲತಾ ಅಂತ ಇಲ್ಲ, ಇದು ಶರಾವತಿ ಅನ್ನೋರ ಫೋನು. ಹ್ಞೂ, ಅಲಿಯಾಸ್ ಇಟ್ಕೊಳ್ಳೋಕ್ಕೆ ನಾವೇನು ರೌಡಿಗಳು ಕೆಟ್ಟೋದ್ವೇನ್ರಿ? ಇಡ್ರಿ ಫೋನು. ರೇಗಿ ಫೋನ್ ಇಟ್ಟು ಎದುರುಗಿನ ಸೋಫಾದ ಮೇಲೆ ಕುಳಿತರು ಇವರು. ಮುಖ ಪೆಚ್ಚಾಗಿತ್ತು. ಲ್ಯಾಂಡ್ಲೈನಿಗೆ ರಾಂಗ್ ನಂಬರ್ ಬರುತ್ತೆ, ಮೊಬೈಲ್ಗೂ ಬರುತ್ತಾ? ಕರ್ಮ. ಲತಾ ಬೇಕಂತೆ, ಅವಳೊಂದಿಗೆ ನಂದಿ ಹಿಲ್ಸಿಗೆ ಹೋಗಬೇಕಂತೆ. ಇದು ಶರಾವತಿಯವರ ಫೋನ್ ಅಂದರೂ ಅರ್ಥವಾಗ್ತಿಲ್ಲ ಅವನಿಗೆ. ನಿನ್ನೆ ಪೇಪರ್ನಲ್ಲಿ ಓದಿದ್ದಂತೆ. ಹಾಂ ಹೌದು, ನಿನ್ನೆ ಪ್ರಕಟಗೊಂಡ ನಿನ್ನ ಕಥೆಯ ನಾಯಕಿ ಲತಾ ಅಲ್ವೇ? ಲತಾ ಒಬ್ಬಳು ಕಾಲ್ ಗರ್ಲ್. ಈಗ ಕರೆ ಮಾಡಿದವನು ಆ ಕಾಲ್ ಗರ್ಲ್ಗೆ ಮಾಡಿದ್ದು ಏನೇ ಇದು ಶರಾವತಿ? ಥೂ, ಆ ಕತೆ ಓದಿದಾಗ ಅಂದ್ಕೊಂಡೆ ಇಂಥ ಅಸಹ್ಯದ ಕತೆ ಯಾಕೆ ಬರಲಿವಳು ಅಂತ. ಹೇಳಿದರೆ ಬೇಜಾರು ಮಾಡ್ಕೊಳ್ತೀ ಅಂತ ಸುಮ್ಮನಿದ್ದೆ. ಇವನ್ ಯಾವನೋ ಫೂಲ್, ಕರೆ ಬೇರೆ ಮಾಡ್ತಾನಲ್ಲ. ಇವರು ಮಾತಾಡುತ್ತಿದ್ದಂತೆಯೇ ನನ್ನ ಕಂಗಳು ತುಂಬಿ ಬಂದವು. ನನ್ನ ಮೊಬೈಲ್ ಫೋನ್ ಮತ್ತೊಮ್ಮೆ ರಿಂಗ್ ಆಗತೊಡಗಿತು. ಅವರೇ ಉತ್ತರಿಸಿ ಲೌಡ್ ಸ್ಪೀಕರ್ಗೆ ಹಾಕಿದರು. ಹಲೋ, ಲತಾ ಅವರಿಗೆ ಕೊಡ್ರಿ. ಅತ್ತಲಿಂದ ಗೊಗ್ಗರ ದನಿ. ಯಾರು ನೀವು? ಇವರ ದನಿ ನಡುಗಿತು. ನೀವ್ಯಾರ್ರೀ? ಅವಳು ಏಜೆಂಟಾ? ವ್ಯವಹಾರ ಕುದುರಿದ ಮೇಲೆಯೇ ಅವಳು ಮಾತಾಡೋದಾ? ಅಸಹ್ಯವಾಗಿ ಮಾತಾಡಬೇಡಿ, ರಾಂಗ್ ನಂಬರ್. ಏನು ರಾಂಗ್ ನಂಬರ್? ಇಷ್ಟು ಮಾತಾಡಿ ಈಗ ರಾಂಗ್ ನಂಬರ್ ಅಂದರೆ? ಲತಾಗೆ ಫೋನ್ ಕೊಡ್ರಿ. ಮಾತಾಡದೆ ಡಿಸ್ಕನೆಕ್ಟ್ ಮಾಡಿ ಮೊಬೈಲ್ ಫೋನನ್ನು ನನ್ನ ಮಡಿಲಿಗೆ ಹಾಕಿ ಎದ್ದು ಒಳನಡೆದರು. ಮಾಡುವುದೇನು? ಪೇಪರ್ ಆಫೀಸಿಗೆ ಫೋನ್ ಮಾಡಿದರೆ ಫೋನ್ ಮಾಡಿ ಹೇಳುವುದೇನು? ಕೇಳಿ ನಗಬಹುದು, ನನಗೆ ಬೇಸರವಾಗಿದೆ ಎಂದು ಹೇಳಿಕೊಂಡರೆ ಸಾರಿ ಹೇಳಬಹುದು ಅಷ್ಟೆ. ಒಂದು ಕಥೆ ಎಲ್ಲೋ ಆಕಾಶದಿಂದ ಉದುರಿದ್ದಲ್ಲ, ನಿಜ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುತ್ತಿರುವುದೇ ಕಥೆಯಾಗುವುದು. ನಿಜ ಹಾಗೆಂದು ಅದು ಬರೆದ ಲೇಖಕಿಯದೇ ಕಥೆ ಎಂದುಕೊಂಡು ಬಿಟ್ಟರೆ? ಮಡಿಲಲ್ಲಿದ್ದ ಮೊಬೈಲ್ ರಿಂಗ್ ಆಗತೊಡಗಿದಾಗ ಕಂಗಳಿಂದ ಕಂಬನಿ ಕೆನ್ನೆಗೆ ಜಾರಿತು. ಆದರೂ ಅಭ್ಯಾಸ ಬಲದಿಂದ ಮೊಬೈಲನ್ನು ಕೈಗೆ ತೆಗೆದುಕೊಂಡು ನೋಡಿದೆ. ರಮಾಮಣಿ. ಸ್ವಿಚ್ ಒತ್ತಿ ಕಿವಿಗಾವಿಸಿದೆ. ಹಲೋ. ರಮಾಮಣಿ ನನ್ನ ದೊಡ್ಡಪ್ಪನ ಮಗಳು. ಶರಾವತಿ, ನಿನ್ನೆ ನಾನು ನಿನ್ನ ಕತೆ ಓದ್ದೆ ಕಣೆ, ತುಂಬ ಚೆನ್ನಾಗಿ ಬರೆದಿದ್ಯಾ. ನೀನು ಬರೆದಿರುವ ಶೈಲಿ ತುಂಬ ಆತ್ಮೀಯವಾಗಿದೆ. ನಿನ್ನ ನಾಯಕಿ ಲತಾ ನನ್ನ ಮುಂದೆ ಕೂತು ಅವಳೇ ಕತೆ ಹೇಳ್ತಾ ಇದ್ದಾಳೇನೋ ಅನ್ನೋ ಫೀಲಿಂಗು. ಕತೆಯಿಂದ ಕತೆಗೆ ನೀನು ಬೆಳೀತಾ ಇದೆಯಾ, ಅನುಭವ ಕಟ್ಟಿಕೊಡುವ ರೀತಿ ಬಹಳ ಚೆನ್ನಾಗಿದೆ ಕಣೆ. ಒಂದೇ ಉಸಿರಿನಲ್ಲಿ ಉದ್ದಕ್ಕೆ ಹೊಗಳಿದರು ರಮಾ. ಥ್ಯಾಂಕ್ಸ್ ಕಣೆ,
ನೀನಾದರೂ ಅದನ್ನು ಕತೆ ಅಂತ ಓದಿದ್ಯಲ್ಲ, ಮೆಲ್ಲನೆ ಹೇಳಿದೆ. ಯಾಕೆ, ಏನಾಯಿತು, ದನಿ ಬೇರೆ ಸಪ್ಗಿದೆ, ಭಾವನ್ ಜೊತೆ ಜಗಳ ಆಡಿದ್ಯಾ, ಶ್ರೀಧರ ಅವನ ಹೆಂಡತಿ ಮಗ ಚೆನ್ನಾಗಿದ್ದಾರಾ? ಹ್ಞೂ, ಎಲ್ಲ ಚೆನ್ನಾಗಿದ್ದಾರೆ. ನಿಮ್ಮ ಭಾವನ ಜೊತೆ ನಾನು ಯಾಕೆ ಜಗಳ ಆಡಲಿ, ಮದುವೆ ಆಗಿ 40 ವರ್ಷಕ್ಕೆ ಬಂತು. ಅವರೂ ಅಷ್ಟೇ, ನಾನೂ ಇಷ್ಟೇ, ಬುದ್ಧಿ ಬಂದಿದೆ, ಜಗಳವಾಡಿದ್ರೂ ಒಂದೇ, ಬಿಟ್ಟರೂ ಒಂದೇ. ನಿನ್ನ ಮೊಮ್ಮಗಳು ಹೇಗಿದ್ದಾಳೆ? ನನ್ನ ಪ್ರಶ್ನೆಗೆ ಉತ್ತರಿಸಲಿಲ್ಲ ರಮ. ಮತ್ತೆ ಏನಾಯಿತು, ದನಿ ಯಾಕೆ ಸಪ್ಪೆ, ಹುಷಾರಾಗಿದ್ದಿದ್ದ ತಾನೆ? ಹುಷಾರಾಗೇ ಇದ್ದೇನೆ. ನಿಜ ಹೇಳು ರಮ, ಕತೆ ಚೆನ್ನಾಗಿದೆಯಾ ಅಥವಾ ಸುಮ್ಮನೆ ಚೆನ್ನಾಗಿದೆ ಅಂತ ಹೇಳ್ತಾ ಇದೆಯಾ? ಯಾಕೆ ಸುಮ್ಮನೆ ಚೆನ್ನಾಗಿದೆ ಅನ್ನೋಕ್ಕೆ ನೀನೇನು ನಿನ್ನ ಕತೆ ಹೊಗಳಿದವ್ರಿಗೆಲ್ಲ ಒಂದು 1000 ಚಿನ್ನ ಕೊಡ್ತಿದ್ಯೇನೋ? ಚೆನ್ನಾಗಿದೆಯಲ್ಲ, ಯಾಕೆ, ಏನಾಯ್ತಮ್ಮ? ನಿನ್ನೆಯಿಂದ ಕೆಟ್ಟದಾಗಿ ಮಾತಾಡಿಕೊಂಡು ಯಾರ್ಯಾರೋ ಫೋನ್ ಮಾಡ್ತಿದ್ದಾರೆ ಕಣೆ. ಇವ್ರು ತಗೊಂಡ್ರೆ ನೀನು ಅವಳು ಏಜೆಂಟಾ ಅಂತಾರೆ. ನಾನು ತಗೊಂಡ್ರಂತೂ ತೀರಾ ಅಸಹ್ಯ, ತುಂಬ ಬೇಜಾರಾಗಿದೆ ಕಣೆ. ಇವರಂತೂ ಕೋಪಿಸ್ಕೊಂಡಿದ್ದಾರೆ. ಗಂಟಲಿನಲ್ಲಿ ಬಿಕ್ಕಳಿಕೆ ಬಂದು ದನಿ ತೊದರಿತು. ಅತ್ತ ಕಡೆ ರಮಾ ಜೋರಾಗಿ ನಗಲಾರಂಭಿಸಿದಳು. ನಿನ್ನ ಕತೆ ಚೆನ್ನಾಗಿದೆ ಅನ್ನೋಕ್ಕೆ ಅದೇ ಸಾಕ್ಷಿ ಕಣೆ. ಖುಷಿ ಪಡೋ, ಮುಟ್ಟಾಳ, ನಾನು 58 ವರ್ಷದ ಹೆಂಗಸು, ನೀನಂಥ ಗಂಡಸಿಗೆ ತಾಯಿ ಕಣೋ ಅಂತ ಹೇಳು. ಹುಚ್ಚಿ, ಹಿಡು ಫೋನು, ಸವಿತಾ ಕರಿತಾ ಇದ್ದಾಳೆ, ಆಮೇಲೆ ಮಾಡ್ತೀನಿ. ಫೋನ್ ಇಟ್ಟು ಅರೆಗಳಿಗೆ ಸುಮ್ಮನೆ ಕುಳಿತೆ. ಹೌದು, ಕ್ಲಾಸಿಗೆ ಅಂತ ಹೋದ ಇವರು ಇಷ್ಟು ಬೇಗ ಯಾಕೆ ಬಂದರು? ರೀ ರೀ, ಮೇಲೆದ್ದು ಒಳಗೆ ನಡೆದೆ. ಕೋಣೆಯಲ್ಲಿ ಯಾವುದೋ ಪುಸ್ತಕ ಹಿಡಿದು ಕುಳಿತಿದ್ದ ಇವರು ತಲೆ ಎತ್ತಿದರು. ಇದೇನೋ, ಶ್ಲೋಕ ಕ್ಲಾಸ್ ಇರಲಿಲ್ವೇ, ಬೇಗ ಬಂದಿದ್ದೀರಾ? ಹ್ಞೂ, ಇತ್ತು, ನನಗಿರಲಾಗಲಿಲ್ಲ. ರಮಾ ಮಾಡಿ ಫೋನ್ ಮಾಡಿದ್ಲು, ನಿನ್ನೆ ಕತೆ. ನಿನ್ನೆಯ ನಿನ್ನ ಕಥೆಯಿಂದಾಗಿಯೇ ನನಗೆ ಕ್ಲಾಸಿನಲ್ಲಿ ಇರಲಾಗಲಿಲ್ಲ, ರೇಗಿ ಮೇಲದ್ದು ನನ್ನ ಬಳಿ ಬಂದರು ಇವರು. ಹೇಳಬಾರ್ದು ಅಂತಲೇ ಇದ್ದೆ, ಹೆಚ್ಚು ಕಮ್ಮಿ ನನ್ನ ಕ್ಲಾಸಿನಲ್ಲಿ ಎಲ್ಲರೂ ಆ ಕತೆ ಓದಿದ್ದಾರೆ. ನಿಮ್ಮ ಹೆಂಡತಿ ಪರವಾಗಿಲ್ಲಪ್ಪ, ಏನೇನೋ ಹೆಂಗೆಂಗೋ ಬರೀತಾರೆ, ನೀವೇ ಶ್ಲೋಕ ಪ್ರವಚನ ಅಂತ ಇರೋದು ಅಂತ ಅಂದರು. ಎಷ್ಟು ಅವಮಾನ ಆಯಿತು ಅಂದರೆ ನನಗೆ. ರೀ, ಅದು ಕತೆ. ಕತೆ ಆದ್ರೇನಂತೆ, ಹಾಗೆಲ್ಲ ಇರಬಹುದು ಅನ್ನೋ ಕಲ್ಪನೆ, ಅದನ್ನು ಪದಗಳಿಗೆ ಇಳಿಸಿ ಪ್ರಕಟಣೆಗೆ ಕೊಡೋ ದಾಷ್ಟಿಕ, ಎರಡೂ ಇದೆಯಲ್ಲ ನಿನಗೆ. ತುಟಿಗಿತ್ತ ಮುತ್ತು, ಅಪ್ಪಿದ ಕಾವು, ಮುಟ್ಟಿದ ಮೋಹ, ಛೇ, ಅವರೆಲ್ಲ ನನ್ನ ಹಿಂದೆ ಕೇಕೆ ಹಾಕಿ ನಗ್ತಾಯಿದ್ರು. ನೀನು ಬರೆದಿರೋದು ರೊಮ್ಯಾನ್ಸ್ ಕೂಡ ಅಲ್ಲ, ವ್ಯಭಿಚಾರ, ಕಾಮದಾಟ. ನನ್ನ ದಾಟಿ ಹೊರನಡೆದು ಬಚ್ಚಲಿಗೆ ಹೋಗಿ ಬಾಗಿಲು ಹಾಕಿಕೊಂಡರು. ಮೊಬೈಲ್ ಫೋನ್ ರಿಂಗಾಗತೊಡಗಿತು. ಬಾಗಿಲ ತೆರೆದು ಮುಖವಾಚೆ ಇರಿಸಿ ಗುರುಗುಟ್ಟಿದರು. ಇನ್ನೊಬ್ಬ ಗಿರಾಕಿ ಇರಬೇಕು ನೋಡು, ಬಾಗಿಲನ್ನು ಧಡಾರನೆ ಹಾಕಿದರು. ನಿಧಾನವಾಗಿ ಹೋಗಿ ಫೋನ್ ಕೈಗೆತ್ತಿಕೊಂಡೆ. ಅಪರಿಚಿತ ಸಂಖ್ಯೆ. ರಿಂಗಾಗಲು ಬಿಟ್ಟು ಸುಮ್ಮನೆ ಕುಳಿತುಕೊಂಡೆ. 8 ದಿನ ಫೋನ್ ಆಫ್ ಮಾಡಿ ಬೀರುವಿನಲ್ಲಿಟ್ಟು ಬಿಡಬೇಕು. ಕತೆ ಹಳತಾಗಿ ನನ್ನ ನಂಬರ್ ಮರೆತ ಮೇಲೆ ತಿರುಗಿ ಉಪಯೋಗಿಸಬೇಕು. ರಮಾಮಣಿ ಹೇಳಿದ್ದು ಸರಿ, ಆದರೂ ಈ ಕಾಟ ಅಸಹ್ಯ. ರಿಂಗಾಗುತ್ತಿದ್ದ ಮೊಬೈಲನ್ನು ಸೈಲೆಂಟ್ ಮೋಡಿಗೆ ಹಾಕಲು ಕೈಗೆ ತೆಗೆದುಕೊಂಡಾಗ ಶರಾವತಿ ಬೆರಳು ತಾಗಿ ರಿಸೀವ್ ಆಗಿ ಅತ್ತಲಿಂದ, ಶರಾವತಿ ಮೇಡಮ್ ಅವರ ಎಂಬ ಪ್ರಶ್ನೆ ಕೇಳಿಸಿ ಸಮಾಧಾನವಾಯಿತು. ಹ್ಞೂ, ಹೇಳಿ. ನಮಸ್ಕಾರ ಮೇಡಮ್, ನಾವು TV ಸೀರಿಯಲ್ಗಳ ನಿರ್ದೇಶಕ ಶ್ರೀರಾಮ್ ಅಂತ. ನಿನ್ನ ನಿಮ್ಮ ಕತೆ ಓದ್ದೆ, ತುಂಬ ಚೆನ್ನಾಗಿದೆ, ಅದನ್ನು ಒಂದು ಶಾರ್ಟ್ ಫಿಲಮ್ ಮಾಡಬೇಕು ಅಂತ. ಸಂತೋಷ. ಶ್ರೀರಾಮ್ ಅನ್ನೋ ಹೆಸರು ನಾನೇನು ಕೇಳಿರಲಿಲ್ಲ. 5 ಚಾನಲ್ಲು, ದಿನವೆಲ್ಲ ಸೀರಿಯಲ್ಗಳು, ಎಲ್ಲರ ಹೆಸರು ಹೇಗೆ ಗೊತ್ತಿರಲು ಸಾಧ್ಯ? ಸಣ್ಣ ಕತೆ ಶಾರ್ಟ್ ಫಿಲಮ್ ಆಗುವುದು ಅಂದರೆ ಹೆಗ್ಗಳಿಕೆಯೇ. ಆದರೆ ಈ ಕತೆ ಇಷ್ಟೊಂದು ನೆಗೆಟಿವ್ ರೆಸ್ಪಾನ್ಸ್ ಬಂದಿರೋ, ಅದು ಈ ಕತೆ. ಸ್ಕ್ರೀನ್ ಪ್ಲೇ ಸಂಭಾವನೆ ಹಕ್ಕು ಕೊಡೋದು ಬಿಡೋದ್ರ ಬಗ್ಗೆ ನಿಮ್ಮೊಂದಿಗೆ ಮಾತಾಡಬೇಕು. ನಮ್ಮ ಆಫೀಸ್ಗೆ ಬರ್ತೀರಾ ಮೇಡಮ್? ನಿಮ್ಮ ಆಫೀಸಾ? ನಿಮಗೆ ಬರೋದು ಕಷ್ಟವಾದರೆ ನಾನೇ ಬರ್ತೀನಿ. ನಿಮ್ಮ ಮನೆ ಎಲ್ಲಿದೆ ಹೇಳಿ? ಮನೆ ಬೇಡ ಅಂದರೆ ನಿಮ್ಮ ಆಫೀಸಿನ ಬಳಿ ಬರ್ತೀನಿ. ನನ್ನ ಆಫೀಸಾ? ನಾನೆಲ್ಲೂ ಕೆಲಸನೇ ಮಾಡಲ್ಲ ಈಗ. ಮನೆ ಅಂದರೆ? ನೀವೇ ನಾಯಕಿಯ ಪಾತ್ರ ಮಾಡ್ಬೋದಲ್ಲ ಮೇಡಮ್. ಇದ್ದಕ್ಕಿದ್ದ ಹಾಗೆ ಬೇರೆ ಮಾತು. ಪಾತ್ರವೇ,
ನಗು ಉಕ್ಕಿ ಬಂತು ನನಗೆ. ನನ್ನ ನಾಯಕಿಗೆ ತಾಯಿ ಅಥವಾ ಅಜ್ಜಿ ಇದ್ದಿದ್ದರೆ ಆ ಪಾತ್ರ ಮಾಡಬಹುದಿತ್ತು. ಮತ್ತೆ ಎಂದು ಮೌನವಾದ ಆತನಿಗೆ ನನ್ನ ವಯಸ್ಸಿನ ಅರಿವಾಗಿರಬೇಕು. ಮತ್ತೆ ಮಾಡ್ತೀನಿ ಮೇಡಮ್, ಫೋನ್ ಇಟ್ಟ ಸದ್ದು. ಶಾರ್ಟ್ ಫಿಲಮ್ ಇಲ್ಲ, ಸೀರಿಯಲ್ಲೂ ಇಲ್ಲ, ನನ್ನ ಕತೆ ಓದಿ ಚಿಕ್ಕವಳು ಎಂದು ಕಲ್ಪಿಸಿಕೊಂಡು ಸಂಪರ್ಕಿಸಲು ಇವನ್ ಯಾವನೋ ಬಳಸಿಕೊಂಡ ವಿಧಾನ ಅಷ್ಟೆ. ಮೊಬೈಲ್ ರಿಂಗಾಗತೊಡಗಿತು. ಎದೆ ಢವಗುಟ್ಟಿತು. ನಾನೇ ಲತಾ ಅಂದುಕೊಂಡು ಮಾಡಿದ ಕರೆಯಾದರೆ ರಮಾಮಣಿ ಹೇಳಿದ ಹಾಗೆ ಕತೆ ಬಹಳ ಎಫೆಕ್ಟಿವ್ ಆಗಿದೆ ಅಂತ ಅಂದ್ಕೊಳ್ಬೇಕು. ಹಲೋ, ಸ್ವಿಚ್ ಒತ್ತಿ ಮೆಲ್ಲನೆ ಹೇಳಿದೆ. ನಿಮ್ಮನ್ನು ಭೇಟಿಯಾಗಬೇಕಿತ್ತು, ಎಲ್ಲಿ ಸಿಗ್ತೀರ್ರಿ? ಯಾಕಪ್ಪ? ನಾನು ಒಬ್ಬ ಸಾಹಿತ್ಯದ ಅಭಿಮಾನಿ ಮೇಡಮ್. ನಿಮ್ಮ ಕತೆ ಚೆನ್ನಾಗಿತ್ತು. ಹೆಂಗಸರೆಲ್ಲ ಗೌರವಂದ್ರ ಥರ ಬರೀತಾರೆ, ನಿಮ್ಮ ಬರವಣಿಗೆ ಬಹಳ ದಿಟ್ಟವಾಗಿ ಇದೆ. ಥ್ಯಾಂಕ್ ಯು. ಮೊದಲ ಬಾರಿಗೆ ಅಪರಿಚಿತನೊಬ್ಬನಿಂದ ಕಥೆಯ ಬಗ್ಗೆ ನೇರ ಮಾತು. ನಂಬರ್ ಹಾಕಿದ್ದಾರೆ, ಪತ್ರಿಕೆಯವರು ಫೋಟೋನು ಹಾಕಬೇಕಿತ್ತು. ಶುರುವಾಯಿತು. ನಗು ಉಕ್ಕಿ ಬಂತು. ಆಗ ನೀವು ನನಗೆ ಕರೆ ಮಾಡ್ತಿರ್ಲಿಲ್ಲ. ನಾನು 70 ವರ್ಷದ ಅಜ್ಜಿ, 3 ಮಂದಿ ಮಕ್ಕಳು, 6 ಮಂದಿ ಮೊಮ್ಮಕ್ಕಳಿದ್ದಾರೆ ನನಗೆ. ಅತ್ತ ಕಡೆ ಮೌನ. ಬಾತ್ರೂಮಿನಿಂದ ಹೊರಬಂದ ಇವರು ಕಾಲೊರೆಸುವಿನ ಮೇಲೆ ನಿಂತೇ ನಗಲಾರಂಭಿಸಿದರು. ಅವರ ಸ್ನೇಹಿತರ ಮಾತುಗಳು ಬಚ್ಚಲಿನಲ್ಲಿ ಇಳಿದು ಕರಗಿ ಹೋಗಿದ್ದವು. ನಾನು ನಿನ್ನ ಗಂಡ ಕಣೆ, ನನಗೆ ಒಬ್ಬನೇ ಮಗ, ಒಬ್ಬನೇ ಮೊಮ್ಮಗ, ಇನ್ನಿಬ್ಬರು ಮಕ್ಕಳು, 5 ಮಂದಿ ಮೊಮ್ಮಕ್ಕಳು. ಅಬ್ಬಬ್ಬಾ, ಎಲ್ಲಿಂದ ಬಂದರು? ನನಗೆ 58, ಇನ್ನೂ 12 ವರ್ಷಗಳಿಗೆ ಇದೆ 70 ಮುಟ್ಟಲು. ಆಗಬಹುದೇನೋ, ನನ್ನ ನಗೆ ಸೇರಿಸಿದೆ. ಮಕ್ಕಳಿಗೆ ನೋ ಚಾನ್ಸ್. ಮೊಮ್ಮಕ್ಕಳು? ನಿನ್ನ ಮಗ ಸೊಸೆನ ಕೇಳಮ್ಮ. ಬರೀದೇ ಅಕ್ಷರಸ್ಥರಾದರೆ ಕಷ್ಟ ಅಲ್ವೇ? ಡ್ಯಾನ್ಸ್ ಮಾಡುವ ಚಿತ್ರನಟಿ ಜೀವನದಲ್ಲೂ ನರ್ತಿಸುತ್ತಾಳೆ ಇರುತ್ತಾಳೆ ಎಂದು ಭಾವಿಸಿದಂತೆ ಅಲ್ಲವೇ? ಸಾರಿ ಫಾರ್ ಹರ್ಟಿಂಗ್ ಯು. ಹೊಸ ಕತೆ ಯಾರ ಬಗ್ಗೆ? ಎದೆ ಮೇಲಿಂದ ಭಾರ ಎಳೆಯಿತು. ಅಭಿಮಾನಿಯೊಬ್ಬರ ಮೇಲೆ ಮೋಹಗೊಳ್ಳುವ ಲೇಖಕಿ ಅಹಲ್ಯ ನನ್ನ ಮುಂದಿನ ಕಥಾನಾಯಕಿ. ಅವರತ್ತ ಕಣ್ಣರಳಿಸಿದೆ. ಇಂದ್ರ ಖಳನಾಯಕನೇ? ಅಲ್ಲ ಅಲ್ಲ, ಶಾಪವಿತ್ತ ಗಂಡ ಗೌತಮ ಖಳನಾಯಕ. ಅಭಿಮಾನ ತೋರಿ ಮಾರುವೇಷದಲ್ಲಿ ಬರುವಷ್ಟು ಮೋಹಗೊಂಡಿದ್ದ ಇಂದ್ರ ನಾಯಕ. ಹೆಂಗಸಿಗೆ ಹೊಗಳಿಕೆ ಬೇಕು. ಏನಂದ್ರಿ? ಹೆಂಗಸಿಗೆ ಹೊಗಳಿಕೆ ಬೇಕು. ಕರ್ಮ, ತಲೆಯಾಡಿಸುತ್ತಾ ಉದ್ಗರಿಸಿದರು. ಮೊಬೈಲ್ ರಿಂಗಾಗತೊಡಗಿತು. ಇಂದ್ರ ಇರಬೇಕು. ನಗುತ್ತಾ ಕೋಣೆಯೊಳಗೆ ನಡೆದರು ಇವರು. ಹಲೋ, ಸ್ವಿಚ್ ಒತ್ತಿ ಮೊಬೈಲನ್ನು ಕಿವಿಗಿರಿಸಿಕೊಂಡೆ. ಹಲೋ ಶರಾವತಿಯವರಾ? ನಾನು ಕೌಸಲ್ಯ ಅಂತ, ಕನ್ನಡದಿಂದ ತಮಿಳಿಗೆ ಹಲವಾರು ಕತೆಗಳನ್ನು ಅನುವಾದ ಮಾಡಿದ್ದೇನೆ. ನಿನ್ನೆ ನಿಮ್ಮ ಕತೆ ಓದ್ದೆ. ನನ್ನ ವಿಳಾಸ SMS ಮಾಡ್ತೀನಿ. ಅನುವಾದಿಸಲು ಒಪ್ಪಿಗೆ ಪತ್ರ ಕೊಡ್ತೀರಾ? ಧನ್ಯವಾದಗಳು.